ಪ್ರಮುಖ ಉದ್ಯಮೆಯು ಅನಿವಾಸಿ ನಾಯಕರಲ್ಲಿ ಅತ್ಯಂತ ಪ್ರಗಲ್ಭರು. ಅನೇಕಾರು ಸಂಘ ಸಂಸ್ಥೆಗಳಿಗೆ ನಿರಂತರವಾಗಿ ಸಹಾಯ ಸಹಕಾರವನ್ನು ನೀಡುತ್ತಾ ಉಮರ ನಾಯಕರಲ್ಲಿ ಅತ್ಯಂತ ಪ್ರಧಾನಿಯಾಗಿರುವ, ಕಳೆದ ಬಾರಿ ಅಲ್ ಖಾದಿಸ ದಮಾಮ್ನಲ್ಲಿ ನಡೆದಂತಹ ಆ ಐತಿಹಾಸಿಕವಾದ ಫ್ಯಾಮಿಲಿ ಮೀಟ್ನಲ್ಲಿ ಚರಿತ್ರೆಯಲ್ಲಿ ಅತ್ಯಂತ ದೊಡ್ಡ ಮೊತ್ತಕ್ಕೆ ಒಂದು ಆಡನ್ನು ಏಲಂ ಮಾಡುವುದರ ಮೂಲಕ ಅತ್ಯಂತ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗಾಗಿ ಆದಿಯಿಂದ ಅಂತ್ಯದವರೆಗೆ ಆ ಕಾರ್ಯಕ್ರಮದ ಒಂದು ರೂವಾರಿಯಾಗಿ ಇದ್ದಂತಹ ನಮ್ಮ ಅನಿವಾಸಿ ನಾಯಕರಲ್ಲಿ ಅತ್ಯಂತ ಪ್ರಧಾನಿಯಾಗಿರುವ ಜಕರಿಯಾ ಕರವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅಲ್ ಖಾದಿಸಾದ ವತಿಯಿಂದ ಎಲ್ಲ ರೀತಿಯ ಸ್ವಾಗತವನ್ನು ಬಯಸುತ್ತಾ ಅಲ್ಲಾಹು ಅವರಿಗೆ ದೀರ್ಘಾಯಸ್ಸನ್ನು, ಆಫಿಯತನ್ನು, ಆರೋಗ್ಯವನ್ನು, ಹಿಮ್ಮತ್ತನ್ನು, ಇಜ್ಜತ್ತನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕರುಣಿಸಲಿ ಎಂದು ದುಆ ಮಾಡುತ್ತಾ, ಹಲವು ನಾಯಕರು ಈಗ ಬಂದವರಿರುವುದರಿಂದ ಮತ್ತೊಮ್ಮೆ ನಾನು ಉಚ್ಚರಿಸುತ್ತಾ ಇದ್ದೇನೆ. ಹಜರತ್ರವರು ಹೇಳಿದರು, ಈ ಸಂಸ್ಥೆ ಕೇವಲ ಈ ವಿಶಾಲವಾದ 30 ಎಕರೆಗೆ ಮಾತ್ರ ಸೀಮಿತವಾಗಿರದೆ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲೆಲ್ಲ ಅಗತ್ಯವಿದೆಯೋ ಅಲ್ಲೆಲ್ಲವೂ ನಮ್ಮ ಸಂಸ್ಥೆ ಕಾರ್ಯಾಚರಿಸಲಿದೆ ಎಂದು ಹಜರತ್ರವರು ಹೇಳಿದಂತೆ, ಈ ಬಾರಿ ನಮ್ಮ ದಾವಾ ಕಾಲೇಜ್ ಆರಂಭಗೊಂಡಿದೆ. PUC ವಿದ್ಯಾರ್ಥಿಗಳು ಅವರು ದರ್ಸನ್ನು, ಇಲ್ಮನ್ನು ಕಲಿಯುವುದರೊಂದಿಗೆ, ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಯುವುದರೊಂದಿಗೆ PUCಯನ್ನು ಕಲಿಯುತ್ತಿದ್ದಾರೆ. 7 ವರ್ಷ ಮುಗಿಯುವಾಗ ಅವರು ಧಾರ್ಮಿಕವಾಗಿ ಆಲಿಮ್ ಕೋರ್ಸ್ನ ಪದವಿಯನ್ನು ಪಡೆಯುವುದರೊಂದಿಗೆ MA BA BEd ಪದವಿಯೊಂದಿಗೆ ಹಲವು ಭಾಷೆಗಳಲ್ಲಿ ಭಾಷಣ ಮಾಡುವ, ಕಂಪ್ಯೂಟರ್ ಜಗತ್ತಿನೊಂದಿಗೆ ಸ್ಪಂದಿಸುವಂತಹ ಸಮರ್ಥರಾದ ಉಲಮಾಗಳಾಗಿ ಇಲ್ಲಿಂದ ತೆರಳಲಿಕ್ಕಿದ್ದಾರೆ. ಅದು ಕೂಡ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸುಮಾರು 700 ಕಿಲೋಮೀಟರ್ ದೂರದ ರಾಯಚೂರಿನಿಂದ ಹಿಡಿದು ಗಂಗಾವತಿ, ಬಳ್ಳಾರಿ, ಕೊಪ್ಪಳ, ಶಿವಮೊಗ್ಗ ಸೇರಿದಂತೆ 12 ಜಿಲ್ಲೆಯ ಮಕ್ಕಳಾಗಿದ್ದಾರೆ. ಈಗಾಗಲೇ ಅಲ್ ಖಾದಿಸ ಕ್ಯಾಂಪಸ್ನಲ್ಲಿ ಕಲಿಯುತ್ತಿರುವುದು ಇನ್ಶಾ ಅಲ್ಲಾ ಈ ಸಂಸ್ಥೆ ಒಂದು ಕರ್ನಾಟಕದ ಸುನ್ನಿಗಳ ಒಂದು ಆವೇಶವಾಗಿ, ಅದ್ಭುತ ಸಂಸ್ಥೆಯಾಗಿ ಮುಂದೆ ಸಾಗಲಿದೆ. ಅಲ್ಲಾಹು ತಾಲ ತೋಫಾಕ್ ನೀಡಲಿ ಎಂದು ದುಆ ಮಾಡುತ್ತಾ ತಮ್ಮ ಮುಂದೆ ಕೆಲವೊಂದು ಹಿತನುಡಿಗಳಿಗೆ ಬೇಕಾಗಿ, ಶುಭ ಹಾರೈಕೆಗೆ ಬೇಕಾಗಿ ಜಕರಿಯಾ ಕರವರನ್ನು ಆದರಪೂರ್ವಕ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಮ್. ದ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ನಕ್ ಚೆನ್ನಾಗೆ ನಾನು ಮೆಡಿಕಲ್ ಚೆಕಪ್ ಇಂದ ಆಯಂಗು ಮಿಸ್ ಆಯಿಲ್ ಬೇಜಾರಾವ ಬೇಡ ಚೆಂದಿಟ್ಟು ಹಜರತ್ಗೆ ಬೇಜಾರಾವ ಬೇಡ ಹಂಗಲೇ ನಾವೆಲ್ಲ ಕಾರ್ಯಕಾರಿ ಸಮಿತಿರು ಎಲ್ಲ ಅಧ್ಯಕ್ಷರು ಉಳ್ಳಾರು ಎಲ್ಲರೂ ಉಳ್ಳಾರು ಉಡೆ ಹಂಗಾನೆ ಇಟ್ಟಿಕೊಂಬತ್ತಗೂ ಆಗೋಕ್ಕೂ ಬೇಜಾರಾವ ಬೇಡ ಚೆಂದಿಟ್ಟು ಜಸ್ಟ್ ವಿಸಿಟ್ ಹಾಕೋ ಬಂದ್ರೆ ನಾನು ಇನ್ಶಾಅಲ್ಲಾ ಫಸ್ಟ್ ಟೈಮ್ ನಾನು ಉಡೆ ವಿಸಿಟ್ ಹಾಕಿ ಅವಡೆ ಹಜರತ್ರ ಅವಡೆ ಎಲ್ಲ ವಿಸಿಟ್ ಹಾಕೊಂಡುಲ್ಲ ಇನ್ಶಾಅಲ್ಲಾ. ಈಗ ನಂಗಲ ಭಾಷೆ ಗೊತ್ತಿಟ್ಟಲ್ಲ, ಹಿಂದಿ ಮೇ ಬೋಲ್ನೆಗ ಅಮರ ಭಾಷಾ ಚೆನ್ನಾ ಏಚೆ ಓಕೆ ನೋ ಪ್ರಾಬ್ಲಮ್. ಓಕೆ ವೇದಿಕೆಯಲ್ಲಿರುವ ನಂಗಲ ಪಿರ್ಷತ್ ಎಲ್ಲ ಚೆಂಗೈ ಮಾರು ಆಲಿಮಿಂಗಲೆ ನಿಂಗ ಆಲಿಮಿ ಶಿರೋಮಣಿಗಳವರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯವರೇ ವಿದ್ಯಾರ್ಥಿಯವರೇ ಹಾಗೂ ನಮ್ಮ ಎಲ್ಲ ನೆರೆದಿರುವಂಥ ಊರಿನ ನನ್ನ ಸಹೋದರರೇ, ನಿಮಗೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಶುಭಾಶಯವನ್ನು ಆಶಿಸುತ್ತಾ ಈ ಖಾದಿಸ ಹಜರತ್ನವರು ಮಾಡಿದಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆಲ್ಲರಿಗೂ ಒಂದು ಮಿಲನ ಮಾಡಲಿಕ್ಕೆ ಒಂದು ಚಾನ್ಸ್ ಇರ್ತದೆ. ಏನಾದರೆ ಯಾವಾಗಲೂ ಒಬ್ಬರು ಒಳ್ಳೆಯ ಕಾರ್ಯ ಮಾಡುವಾಗ ನಾವೆಲ್ಲರೂ ಒಂದುಗೂಡಿದ್ರೆ ಅದೊಂದು ಒಳ್ಳೆಯ ಕಾರ್ಯದಕ್ಕಾಗಿ ಇಂಥ ಒಂದು ಒಳ್ಳೆಯ ಕಾರ್ಯ ನಾವು ಇಲ್ಲಿ ಮಾಡಿದರೆ ನಮಗೆ ನಾಳಿನ ದಿವಸ ಅದೇ ರೀತಿ ನಾವೆಲ್ಲರೂ ಒಟ್ಟು ಕೂಡಿ ಅಲ್ಲಿ ಎಂಜಾಯ್ ಮಾಡ್ಬೋದು. ನಮಗೆ ಇನ್ಶಾಅಲ್ಲಾ ಒಳ್ಳೆ ಕಾರ್ಯಕ್ಕೆ ಯಾವಾಗಲೂ ದಾನ ಮಾಡಿ ಯಾರು ಕೆಟ್ಟವರಿಲ್ಲ ಯಾವತ್ತು ಅದು ಭಾವಿಸಲೇಬಾರದು. ಮಾತ್ರ ದಾನ ಮಾಡುವಾಗ ಆತ್ಮಪೂರ್ವಕವಾಗಿ ದಾನ ಮಾಡಬೇಕು.
ಯಾರಾದರೂ ದಾನ ಮಾಡುವಾಗ ನಾನು ನನ್ನ ಸಂಪತ್ತಿನಿಂದ ನಾನು ನನ್ನ ಕಾದಿಶಕ್ಕೆ ನಾನು ಕೊಡ್ತಾ ಇದ್ದೇನೆ ಅಂತ ಒಂದು ಆತ್ಮಪೂರಕವಾಗಿ ದಾನ ಮಾಡಿದರೆ ಅದು ರಿಯಲಿ ಅಲ್ಲಿ ರಿಟರ್ನ್ ಆಗ್ತದೆ. ಡೆಫಿನೆಟ್ಲಿ ಅಲ್ಲಾಹು ನಮಗೆ ಅದು ಏನೆಲ್ಲ ಅದಕ್ಕೆ ಪ್ರತಿಫಲ ಕೊಡ್ತಾನೆ ಅವನು ಕೊಡ್ತಾ ಇರ್ತಾನೆ ಯಾವತ್ತು. ನನಗೆ ಅದೊಂದು ಎಕ್ಸಾಂಪಲ್ ಇದೆ. ಇನ್ಶಾಅಲ್ಲಾ ನಮ್ಮ ಇವರು ಹಜರತ್ನವರು ಅಂದರೆ ಅವರೊಂದು ಸರಳ ಸ್ವಭಾವದವರು. ಯಾವಾಗಲೂ ಅವರು ಒಳ್ಳೆಯ ಒಂದು ಒಳ್ಳೆತನಕ್ಕಾಗಿ ಅವರು ಮಾತಾಡುವರು ಹೊರತಲ್ಲದೆ ಯಾರನ್ನು ದೂಷಣೆ ಮಾಡೋದು, ಯಾರನ್ನು ಇದು ಮಾಡೋದು ಅದು ನನಗೆ ಇಷ್ಟ. ನನಗೇನೆಂದರೆ ಯಾವ ದೀನಿನವನಾಗಲಿ ಯಾವ ಇದಾಗಲಿ ಇಸ್ಲಾಂನಲ್ಲಿರುವಾಗ ಒಬ್ಬರನ್ನೊಬ್ಬನು ದೂರಬಾರದು, ಅದು ನನಗೆ ಇಷ್ಟನೇ ಇಲ್ಲ. ಯಾರು ಅವನು ಇವನೇ ಅಂತ ದೂರಬಾರದು ಯಾರತ್ರ. ಎಲ್ಲರೂ ಒಂದೇ, ಅವರವರಿಗೆ ಅವರವರ ಇದು, ಅವರವರಿಗೆ ಅವರವರ ಇಷ್ಟ ಅಷ್ಟೇ. ಅಲ್ಲದ್ರಲ್ಲಿ ನಾವು ಏನು ಒಳ್ಳೇದು ಮಾಡ್ತೇವೆ ನಾವೇ ತಗೊಂಡು ಹೋಗೋದಲ್ಲದೆ ಇನ್ನೊಬ್ಬರು ಇದು ಮಾಡಿ ತಗೊಂಡು ಹೋಗೋರು ಯಾರು ಇಲ್ಲ ಇಲ್ಲಿ. ಆದರೆ ಆಲಿಮಿಗಳ ಒಂದು ಆಶೀರ್ವಾದ, ಅವರು ಮಾಡಿದ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನವನ್ನು ನಾವು ಫಾಲೋ ಮಾಡಬೇಕು. ಅದು ಒಳ್ಳೆಯದಿರಲಿ, ಅದು ಒಳ್ಳೆಯದಾದರೂ ಅವರು ನಮಗೆ ಒಳ್ಳೆಯದಕ್ಕಾಗಿ ಮಾಡಬಹುದು ಅಂತ ಹೇಳಿ ನಾವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ನಾವು ಒಂದಾಗಿ ಅವರನ್ನು ಮುಂದೆ ಹೋಗಲು ನಾವು ಸಹಕರಿಸಬೇಕು. ಆದ ಕಾರಣದಿಂದಾಗಿ ಇಲ್ಲಿ ಈ ಕಾದಿಶದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿಯೂ ಜವಾಬ್ದಾರಿ ಇದೆ. ಏನಂದರೆ ಈಗ ಅವ್ರಿಗೆ 70 ಲಕ್ಷ ಬೇಕಿದೆ, ಅದು ನನಗೆ ಅವರು ಕೊಟ್ಟಿದ್ದಾರೆ ಇನ್ಶಾಅಲ್ಲಾ. ಅದು ಈಗೇನು ಅಬೂಬಕ್ಕರ್ನವರು 30 ಲಕ್ಷ ನಾವು ದಮಾಮ್ನಲ್ಲಿ ಕಲೆಕ್ಷನ್ ಮಾಡಿದಾರಂತೆ, ಇನ್ನು 40 ಲಕ್ಷ ಅವರಿಗೆ ಆಗಬೇಕು. ಅದರಿಂದ ನಾವೇನಾದರೂ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ ಇನ್ಶಾಅಲ್ಲಾ. ಆ ಒಂದು 70 ಲಕ್ಷ ನಾವು ಕೊಟ್ಟರೆ ಅವರಿಗೊಂದು ಎಲ್ಲ ಬಾಡಿಯಿಂದ ಒಂದು ರಿಲ್ಯಾಕ್ಸ್ ಆಗ್ಬೋದು ಹಜರತ್ನವರಿಗೆ, ರಿಯಲಿ ಸರಿಯಲ್ಲ? ಹೌದು. ಆದ್ದರಿಂದ ಅದೊಂದು ನಾವು ನಮ್ಮ ದಮಾಮ್ ಕಮಿಟಿ, ದಮಾಮ್ ಹಾಗೂ ಜುಬೇಲ್ ಕಮಿಟಿ ಅವರು ಹಾಗೂ ಎಲ್ಲ ನಮ್ಮ ಎಲ್ಲರು ಹೆಚ್ಚಿನ ಅಂಶ ನನಗೂ ಸಹ ಜವಾಬ್ದಾರಿ ಇದೆ. ನಾನು ಸಹ ಸ್ವಲ್ಪ ತಯಾರು ಮಾಡಿ ಇಟ್ಟಿದ್ದೇನೆ ಇನ್ಶಾಅಲ್ಲಾ ಅವರಿಗೆ ಕೊಡ್ಬೋದು. ಏನಂದರೆ ಸ್ವಲ್ಪ ಈಗಿನ ಈ ಸೌದಿ ಅರೇಬಿಯಾದ ಪರಿಸ್ಥಿತಿ ಸ್ವಲ್ಪ ಚೇಂಜಸ್ ಇದ್ದ ಕಾರಣ ನಮ್ಮ ಸೌದಿ ಅರೇಬಿಯಾದಲ್ಲಿ ಉದ್ಯೋಗದಲ್ಲಿ ಆಗಲಿ ಹಾಗೂ ಬಿಸ್ನೆಸ್ನಾಗಲಾಗಲಿ ಅಲ್ಲಾಹು ನನಗೇನು ಇಷ್ಟವರೆಗೇನು ತೊಂದರೆ ಮಾಡಲಿಲ್ಲ. ಏನೆಂದರೆ ಅಲ್ಲಿ ಆ ಅಟ್ಮೋಸ್ಫೇರ್, ಅಲ್ಲಿಂದ ಇರುವಂಥ ನಾವು ಎನಿಸಿದಂಥ ನಾವು ಭಾವಿಸಿದಂಥ ಅಂಥ ಒಂದು ವಾತಾವರಣ ಅಲ್ಲಿ ಕಾಣ್ಬರ್ತಾ ಇಲ್ಲ. ಇನ್ಶಾಅಲ್ಲಾ ನೀವೆಲ್ಲರೂ ಪ್ರಾರ್ಥಿಸಬೇಕು. ಏನಂದರೆ ಸೌದಿ ಅರೇಬಿಯಾ ಒಂದು ನಮ್ಮ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರ ಒಂದು ಕೇಂದ್ರ ಬಿಂದುವಾಗಿ, ನಮ್ಮ ಒಂದು ಎಲ್ಲ ಬಡ ಜನರ ಹಾಗೂ ಶ್ರೀಮಂತರ ಒಂದು ಒಳ್ಳೆಯ ತಾಣವಾಗಿದೆ. ಅಲ್ಲಿಂದ ದುಡಿದು ನಾವು ಬಂದು ಎಲ್ಲ ಯಾವುದಕ್ಕಾದರೂ ಏನಂದರೆ ಧಾರ್ಮಿಕವಾಗಲಿ ಲೌಕಿಕವಾಗಲಿ ಯಾವುದಕ್ಕಾದರೂ ಹೆಲ್ಪ್ ಮಾಡಿದ್ರೆ ಅಲ್ಲಿಂದಲೇ ನಮಗೆಲ್ಲ ಇದಾಗಬೇಕು. ಆದ್ದರಿಂದ ನಿಮ್ಮೆಲ್ಲರ ದುವಾದಿಂದಲೇ ನಮಗೆಲ್ಲರೂ ಸಕ್ಸಸ್ ಆಗೋದು. ಎಲ್ಲರೂ ಯಾವತ್ತೂ ಪ್ರಾರ್ಥನೆ ಆಗಲಿ ಯಾವುದಾಗಲಿ ಒಳ್ಳೇದಕ್ಕಾಗಿ ದುವಾ ಮಾಡಿ. ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ, ಅಲ್ಲಾಹು ಒಳ್ಳೇದು ಮಾಡ್ತಾನೆ ಅಂತ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಅಲ್ ಕಾದಿಶದ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ನೀವೆಲ್ಲರೂ ಬಂದಿದ್ದೀರಿ, ಕತಾರ್ನವರು ಬಂದಿದ್ದೀರಿ, ದುಬಾಯ್ನವರು ಬಂದಿದ್ದೀರಿ, ಅದರಲ್ಲಿ ಅಭಿಮಾನ ಇಟ್ಟವರು ಎಲ್ಲರೂ ಅದಕ್ಕೆ ಅವರು ಸಹಾಯ ಮಾಡ್ತಾರೆ. ಹಜರತ್ ಅಂದರೆ ಒಂದು ಇವರಲ್ಲ, ಏನಂದರೆ ಅವರ ಆಶೀರ್ವಾದ, ಅವರೊಂದು ಮಾಡುವಂಥ ಪ್ರಾರ್ಥನೆ ಅಲ್ಲಾವಿನ ತ್ರೂಯಿಂದ ಮಾಡುವ ಪ್ರಾರ್ಥನೆ, ಅವರು ಅಲ್ಲಾವಿನ ಹತ್ರ ಕೇಳಿ ನಮಗೆ ಕೊಡುವಂಥ ಪ್ರಾರ್ಥನೆ, ಅದು ಯಾವತ್ತೂ ಅವರ ಸಕ್ಸಸ್. ಏನಂದರೆ ಅವರು ಒಳ್ಳೆ ದೀನಿ ಇದಾಗಿದ್ದಾರೆ. ಆದ ಕಾರಣದಿಂದ ನಾವೆಲ್ಲರೂ ಅವರನ್ನು ಸಹಕರಿಸಬೇಕು. ಅವರಿಗೆ ಸಪೋರ್ಟ್ ಆಗಿ ನಿಂತು ನಾವು ಆದಷ್ಟು ಅವರಲ್ಲಿರುವಂಥ ಒಂದು ಒಳ್ಳೆ ಕಾರ್ಯ, ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಆಗಬೇಕಂತ, ಇನ್ಶಾಅಲ್ಲಾ ಆಗಲಿಕ್ಕೂ ಸಾಧ್ಯ ಉಂಟು. ಏನಂದರೆ ಒಬ್ಬರೊಬ್ಬರು ಸಹಾಯ ಇದ್ದರೆ ಅದು ಡೆಫಿನೆಟ್ಲಿ ಆಗಲಿಕ್ಕೆ ಚಾನ್ಸಸ್ ಉಂಟು. ಇನ್ಶಾಅಲ್ಲಾ ನಾವೆಲ್ಲರೂ ಒಂದಾಗುವ, ನಾವು ಒಂದಾದರೆ ನಮ್ಮ ದೀನ್ ಒಳ್ಳೆಯದಾಗ್ತದೆ. ನಾವೆಲ್ಲರೂ ಒಂದಾದರೆ ನಾವು ನಮ್ಮ ಊರು ಒಂದಾಗ್ತದೆ, ಒಳ್ಳೆಯದಾಗ್ತದೆ. ಆದ ಕಾರಣದಿಂದಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾದಿಸಕ್ಕಾಗಿ ನಂಗೆ ಎಲ್ಲರೂ ಒಂದಾಯ್ತು ಹಜರತ್ಗೆ ಸಪೋರ್ಟ್ ಹಾಕೋನು ಚಂದಿಟ್ಟು ನಿಂಗಳೊಟ್ಟು ಕೇಟುಂಟು ನಿಂಗಳೆಲ್ಲರೂ ಆಶೀರ್ವಾದ ಇರ್ತುಂಟು. ನಕ್ಕಿ ಇವರು ಬಂದಿಟ್ಟು ಉಡರು ಚಂದ ಪಲ್ಕ ಬರೆಯೋಕೆ ಅವಕಾಶ ತಂದು
ನಂಗಲು ಹಜರತ್ ಸಾರ್ ಕುಂಪಿನ ಎಲ್ಲರೂ ನಂಗಲು ತಮಾಮುರ ಕಮಿಟಿ ಅಲ್ಕಾದಿಸ ಚೆನ್ನೆ ಪರಿಶುದ್ಧ 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 ನಂಗೆಲ್ಲ ಪರಿಶುದ್ಧ ಆಯ್ತುಳ್ಳ ಅಂಗನೆ ಚೆನ್ನೆ ಅಲ್ಕಾದಿಸದ ಅರ್ಥ ಪರಿಶುದ್ಧ ನಂಗೆಲ್ಲರೂ ಪರಿಶುದ್ಧ ಅಂಗನೇ ಎಲ್ಲರೂ ಪರಿಶುದ್ಧ ಆಯ್ತು ಅಯಲ್ಕ ಅಯಲ್ಕ ಬೇನ್ಮಾಯ ಅಯಲ್ಕ ಅಯಲ್ಕ ಎಲ್ಲರೂ ನಿಂಗೆ ಸಪೋರ್ಟ್ ಹಾಕೋನು ಚೆಂದಿಟ್ಟು ಇನ್ನೊರ್ಕ ಚೆಂದಿಟ್ಟು ಮಗದಮ್ಮ ಹೇಳಿ ನಾನು ನನ್ನ ಭಾಷೆ ನಾನು ಕೊಲೆಗೊಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತ್ತುಲ್ಲಾಹಿ ವಬರಕಾತ್. ನಮ್ಮ ಕಾರ್ಯಕ್ರಮ ಮುಗಿಯುತ್ತಿದೆ. ಕಟ್ಟಕಡೆಯದಾಗಿ ಈ ಸಂಸ್ಥೆಯ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ವ್ಯವಸ್ಥಾಪಕರಾಗಿರುವ ಅಲ್ಕಾದಿಸ ಸಮಿತಿ